ಯಾರು ಈ ವಿಡಿಯೋನ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಪದಬಂಧ ಲೋಕಕ್ಕೆ ಸ್ವಾಗತ. ಪದಬಂಧ ಬಿಡಿಸುವುದು ಎಂದರೆ ನಮ್ಮ ಜ್ಞಾನವನ್ನು ಪರೀಕ್ಷಿಸುವುದು ಅಥವಾ ಹೊರಗಚ್ಚುವುದು ಎಂದರ್ಥ. ಇವುಗಳನ್ನು ಬಿಡಿಸುವುದರಿಂದ ನಾವು ಎಷ್ಟು ವಿಷಯವನ್ನು ಬಲ್ಲೆವು ಅಥವಾ ನಮಗೆ ವಿಷಯದ ಬಗ್ಗೆ ಎಷ್ಟು ಜ್ಞಾನ ತಿಳುವಳಿಕೆ ಇದೆ ಅನ್ನುವುದನ್ನು ಪರೀಕ್ಷಿಸಬಹುದಾಗಿದೆ. ಪದಬಂಧಗಳಾಗಿರಬಹುದು, ಒಗಟುಗಳಾಗಿರಬಹುದು, ಪ್ರತಿಯೊಬ್ಬರೂ ಬಿಡಿಸಲೇಬೇಕು. ಅದು ವಿದ್ಯಾರ್ಥಿಗಳಾಗಿರಲಿ ಅಥವಾ ಶಿಕ್ಷಕರಾಗಿರಲಿ, ಇದರಿಂದ ನಮ್ಮ ಜ್ಞಾನ ಹೆಚ್ಚುತ್ತದೆ, ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯಲು ಸಹ ಸಹಾಯಕವಾಗುತ್ತದೆ. ಈ ವಿಡಿಯೋನ್ನು ನೋಡುವ ಆತ್ಮೀಯರಿಗೆಲ್ಲರಿಗೂ ಪದಬಂಧ ಲೋಕಕ್ಕೆ ಸ್ವಾಗತ. ಈ ಒಂದು ಪದಬಂಧವನ್ನು, ವಿಜ್ಞಾನದ ಪದಬಂಧವನ್ನು ಬಿಡಿಸುವುದಕ್ಕಿಂತ ಮುಂಚೆ ಇಲ್ಲಿರುವಂತಹ ಈ ವಿಜ್ಞಾನ ಪದಬಂಧ ಬಿಡಿಸಬೇಕಾದ್ರೆ ಕಂಡೀಷನ್ಗಳು ಏನಿವೆ ಅನ್ನೋದನ್ನು ನೋಡೋಣ. ಎಡದಿಂದ ಬಲಕ್ಕೆ ಅಂದಾಗ ಈ ಒಂದು ಚೌಕದಲ್ಲಿ ಎಡಗಡೆಯಿಂದ ಬಲಗಡೆ ಈ ರೀತಿ ಹೋಗಬೇಕು. ನೆಕ್ಸ್ಟು ಮೇಲಿನಿಂದ ಕೆಳಕ್ಕೆ ಅಂತಿದೆ, ಮೇಲಿನಿಂದ ಕೆಳಕ್ಕೆ ಈ ರೀತಿಯಲ್ಲಿ ನಾವು ಹೋಗಬೇಕು. ಇಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ವಾಕ್ಯಗಳ ಮುಂದ್ಗಡೆ ಬ್ರ್ಯಾಕೆಟ್ನಲ್ಲಿ 4, 5, 3 ಅಂತ ಕೊಟ್ಟಿದ್ದಾರೆ. ಅಂದರೆ ಇದು 4 ಅಕ್ಷರದ ಒಂದು ವರ್ಡ್ ಆಗಿರುತ್ತೆ. ಅಂದರೆ ಮೂತ್ರಪಿಂಡದಲ್ಲಿನ ಕಲ್ಲು, ಇದಕ್ಕೇನಂತೀವಿ ನಾವು ಅಂದರೆ, ಈಗ ನಾವು ಎಡದಿಂದ ಬಲಕ್ಕೆ ಹೋಗು, ಮೂತ್ರಪಿಂಡದಲ್ಲಿನ ಕಲ್ಲನ್ನು ನಾವು ಏನಂತೀವಿ ಅಂದರೆ ಕಿಡ್ನಿ ಸ್ಟೋನ್. ನಾವು ಈಗ ಎಡದಿಂದ ಬಲಕ್ಕೆ ಹೋಗಬೇಕಾಗಿದೆ, ಇದಕ್ಕೆ ನಾವು ಏನು ಬರೀಬಹುದು, ಕಿಡ್ನಿ ಸ್ಟೋನ್. ಈಗ ಎರಡನೇದು ಬರ್ರಿ, ಚಳಿಗಾಲದಲ್ಲಿ ಅತ್ಯಂತ ಸುಲಭವಾಗಿ ಕಾಣುವ ನಕ್ಷತ್ರ ಪುಂಜ. 2 ನಂಬರ್ ಎಲ್ಲಿದೆ ಅಂತ ನೋಡ್ಕೊಳ್ರಿ. 2 ಇಲ್ಲಿದೆ. ಇದಕ್ಕೆ ನಾವೇನಂತ ಕರಿಬಹುದು ಅಂದರೆ ಮಹಾವ್ಯಾಧ. ಈಗ 3ನೇದು ನೋಡ್ರಿ, ಜಂತು ಹುಳುಗಳು ಮಾನವನ ಹೊಟ್ಟೆಯಲ್ಲಿ ವಾಸಿಸುವ ಜಾಗ ಯಾವುದು? ಜಂತು ಹುಳುಗಳು ಮಾನವನ ಹೊಟ್ಟೆಯಲ್ಲಿ ವಾಸಿಸುವ ಜಾಗ 5 ಅಕ್ಷರದಿದೆ ನೋಡ್ಕೊಳ್ರಿ. 5ನೇದು ಎಲ್ಲಿದೆ? ಇಲ್ಲಿದೆ. ಎಲ್ಲಿ ಅಂತಂದರೆ ಊಹಿಸಿರ್ಬೋದು ನೀವು, ಸಣ್ಣ ಕರಳು. ಸಣ್ಣ ಕರುಳು. ನೆಕ್ಸ್ಟ್ ನೋಡಿ, ವಿಜ್ಞಾನದ ಒಂದು ಶಾಖೆ ಇಲ್ಲಿ ಪಂಚಾಮೃತವಾಗಿದೆ. ವಿಜ್ಞಾನದ ಒಂದು ಶಾಖೆ ಇಲ್ಲಿ ಪಂಚಾಮೃತವಾಗಿದೆ. 4 ಅಕ್ಷರ ನೋಡ್ರಿ. ವಿಜ್ಞಾನದಲ್ಲಿ ಶಾಖೆಗಳು ಬಹಳಷ್ಟಿವೆ. ಇಲ್ಲಿ ನಾನು ನೋಡಿದಾಗ 6ನೇದು ನೋಡೋಣ ಕೆಳಗಡೆ, ಕೊಬ್ಬರಿ ಎಣ್ಣೆಯಿಂದ ಲಾರಿಯನ್ನು ಓಡಿಸಿದ ವಿಜ್ಞಾನಿಗಳ ರಾಜ್ಯ. ಇದಕ್ಕೆ ಹೊಂದಾಣಿಕೆ ಆಗಬೇಕಾಗುತ್ತೆ. ಅದು ಯಾವುದು ಅಂದರೆ ಕೇರಳ. ಇದು ಕೇರಳ. ಇದನ್ನು ತುಂಬಿದ್ವಿ ಅಂದರೆ ವಿಜ್ಞಾನದ ಶಾಖೆ ಯಾವುದನ್ನೋದು ಗೊತ್ತಾಗುತ್ತೆ ನಮಗೆ. 8ನೇದು, ವಿಜ್ಞಾನದ ಒಂದು ಶಾಖೆ ಎಲ್ಲಿ ಪಂಚಾಮೃತವಾಗಿದೆ ಅಂದರೆ ಅದು ರಸಾಯನ, ರಸಾಯನ ಶಾಸ್ತ್ರ. ಈಗ ಮಧುವನ್ನು ಹೊತ್ತು ತಂದ ಸಿಹಿಮೂತ್ರ ರೋಗ, 4 ಅಕ್ಷರ. ಮಧುವನ್ನು ಹೊತ್ತು ಬಂದ ಸಿಹಿಮೂತ್ರ ರೋಗ ಅಂತಂದರೆ ಅದೇನಾಗುತ್ತೆ? ಇಲ್ಲಿ ನಂಬರ್ ನೋಡ್ಕೊಳ್ರಿ, 9ನೇ ನಂಬರು. ಇದು ಮಧುಮೇಹ. ಮಧುಮೇಹ ನೋಡೋಣ. ಮಾನವ ದೇಹದ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ 5 ಇದೆ ನೋಡ್ರಿ. ಯೋಚನೆ ಮಾಡಿ, ಮಾನವ ದೇಹದ ಜೀವಕೋಶದಲ್ಲಿರುವ ವರ್ಣತಂತುಗಳ ಸಂಖ್ಯೆ ಎಷ್ಟಿವೆ ಅನ್ನೋದನ್ನು ವಿಚಾರ ಮಾಡಿ. 11 ನಂಬರನ್ನು ಹುಡ್ಕೊಳ್ರಿ, ಎಷ್ಟಿವೆ ಅಂತಂದರೆ 46. 46. ಈಗ ಕಶೇರುಕ ಪ್ರಾಣಿಗಳು ಹೊಂದಿರುವ ಮುಖ್ಯ ಭಾಗ ಯಾವುದು? 14 ನಂಬರನ್ನು ಹುಡ್ಕೊಳ್ರಿ, ಎಲ್ಲಿದೆ? ಇಲ್ಲಿದೆ. ಕಶೇರುಕ ಪ್ರಾಣಿಗಳು ಹೊಂದಿರುವ ಮುಖ್ಯ ಭಾಗ ಬೆನ್ನು ಮೂಳೆ. ಬೆನ್ನು ಮೂಳೆ. ಸಣ್ಣ ಕರಳು ದೊಡ್ಡ ಕರಳನ್ನು ಸೇರುವ ಭಾಗದಲ್ಲಿರುವ ಕಾರ್ಯರಹಿತವಾದ ಅಂಗ, 4 ಅಕ್ಷರದಿದೆ. ಸಣ್ಣ ಕರಳು ದೊಡ್ಡ ಕರಳನ್ನು ಸೇರುವ ಭಾಗದಲ್ಲಿರುವ ಕಾರ್ಯರಹಿತವಾದ ಅಂಗ, 4 ಅಕ್ಷರ. ಇಲ್ಲಿ ನೋಡಿ, 15 ಎಲ್ಲಿದೆ?
ಇಲ್ಲಿ ನೋಡ್ಕೋಬೇಕು. ಅದು ಏನಿದೆ ಅಂತಂದರೆ, ಏನಾಗ್ಬೋದು ಅದಂತ ವಿಚಾರ ಮಾಡಿದಾಗ ಅದು ಅಪೆಂಡಿಕ್ಸ್. ಅಪೆಂಡಿಕ್ಸ್ ಆಗುತ್ತೆ. ಇನ್ನು ಮೇಲಿನಿಂದ ಕೆಳಕ್ಕೆ ಬೆಂಕಿಯ ಕಣ, ಬೆಂಕಿಯನ್ನು ಹಚ್ಚಿದಾಗ ಅದು ಒಂದು ಕಣ ಬರುತ್ತೆ, ಅದಕ್ಕೇನು ಅಂತೀವಿ ಅಂದರೆ ಕಿಡಿ. ಮೇಲಿನಿಂದ ಕೆಳಕ್ಕೆ, ಇಲ್ಲಿಂದ ಇಲ್ಲಿಗೆ ಬರಬೇಕು. ಈಗ ನಾವು ಕಿಡ್ನಿ ಸ್ಟೋನ್ ಆಗಿದೆ, ಕಿಡ್ನಿಗೆ ಕಿಯಿಂದ ಡಿ, ಕಿಡಿ. ಇನ್ನು ಋಣವಲ್ಲದ್ದು, ಮೈನಸ್ ಅಲ್ಲದ್ದು ಅಂದರೆ ಏನಾಗುತ್ತೆ ಅದು? ಋಣವಲ್ಲದ್ದು ಅಂದರೆ ಧನ, ಎರಡಕ್ಷರ ಮೂರು ಇಲ್ಲಿದೆ, ಮೇಲಿನಿಂದ ಕೆಳಕ್ಕೆ ಧನ. ನೆಕ್ಸ್ಟ್ ನೋಡ್ರಿ, ದ್ವಾದಶ ರಾಶಿಯಲ್ಲಿಯ ಮೊಸಳೆ. ದ್ವಾದಶ ರಾಶಿಯಲ್ಲಿಯ ಮೊಸಳೆ, ಮೊಸಳೆಗೆ ಇನ್ನೊಂದು ಹೆಸರೇನು? ಮೂರು ಅಕ್ಷರದಿದೆ ನೋಡ್ಕೊಳ್ರಿ. ದ್ವಾದಶ ರಾಶಿಯಲ್ಲಿನ ಮೊಸಳೆ ಅಂದರೆ ಅದಕ್ಕೆ ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದರೆ ಮಕರ. ನಾಲ್ಕನೇ ನಂಬರ್ ಮ, ಸಣ್ಣ ಕರುಳಿನಲ್ಲಿ ಕ ಬಂದಿದೆ, ಮಕರ. ಇನ್ನು ನೋಡಿ, ಕೊಬ್ಬರಿ ಎಣ್ಣೆಯಿಂದ ಲಾರಿಯನ್ನು ಓಡಿಸಿದ ವಿಜ್ಞಾನಿಗಳ ರಾಜ್ಯ, ಈಗಾಗಲೇ ನಾನು ತುಂಬಿದ್ದೀನಿ. ಸೂರ್ಯಚಂದ್ರರಿಗೆ ಬರುವ ನರಳಾಟ, ಮೂರಕ್ಷರ ಇದೆ. ಸೂರ್ಯ ಮತ್ತು ಚಂದ್ರರಿಗೆ ಬರುವ ನರಳಾಟ, ಮೂರಕ್ಷರ, ಏಳು ನಂಬರ್ ಎಲ್ಲಿದೆ ನೋಡ್ಕೊಳ್ರಿ. ಇಲ್ಲಿ ಹ ಇದೆ ನಡಬರ್ಕ, ಅಂದರೆ ಇಲ್ಲಿ ಬರುವಂಥ ಅಕ್ಷರ ಗ್ರಹಣ. ಗ್ರಹಣ. ಘನಹಾರ ನೀರನ್ನು ದೇಹದೊಳಗೆ ತೆಗೆದುಕೊಳ್ಳುವುದು, ಮೂರಕ್ಷರ. ಘನಹಾರ ನೀರು ದೇಹದೊಳಗೆ ತೆಗೆದುಕೊಳ್ಳುವುದು, ಮೂರು ಅಕ್ಷರ ನೋಡ್ರಿ. ಹತ್ತನೇ ನಂಬರ್ ಎಲ್ಲಿದೆ? ಇಲ್ಲಿದೆ. ಇಲ್ಲಿ ಏನು ತುಂಬೋದು? ನಡಬರ್ಕ ಅಕ್ಷರ ವ ಬಂದಿದೆ ಅಂದಾಗ ಊಟ ಮಾಡ್ತೀವಿ, ಅದಕ್ಕೆ ಏನಂತೀವಿ ನಾವು? ಸೇವನೆ. ಸೇವನೆ. ಇನ್ನು ಎರಡು ಉಳಿದವು. ತಂಪು ಪಾನೀಯಕ್ಕೆ ಸಕ್ಕರೆಯೊಂದಿಗೆ ನನ್ನನ್ನು ಬೆರೆಸುವರು. ತಂಪು ಪಾನೀಯಕ್ಕೆ ಸಕ್ಕರೆಯೊಂದಿಗೆ ನನ್ನನ್ನು ಬೆರೆಸುವರು. ನನ್ನನ್ನು ಬೆರೆಸುವರು, ಏನು ಬೆರೆಸ್ತಾರ? ತಂಪು ಪಾನೀಯಕ್ಕೆ ಸಕ್ಕರೆಯೊಂದಿಗೆ ನನ್ನನ್ನು ಬೆರೆಸಿದಾಗ ನಾವು ಅದನ್ನು ಶರಬತ್ತನ್ನು ಕುಡಿತೀವಿ. ಅದರಲ್ಲಿ ಏನು ಬೆರೆಸಿದಾಗದಾಗುತ್ತಂದರೆ ನಿಂಬೆ. ನಿಂಬೆ ಅಂದ್ರೆ ನೋಡ್ರಿ, ಬೆನ್ನು ಮೂಳೆ ನಿಂಬೆ. ಕೊನೆಯದಾಗಿ, ಶೀಘ್ರವಾಗಿ ರವಾನೆ ಮಾಡಬಹುದಾದ ಸಾಧನ. ಶೀಘ್ರವಾಗಿ ರವಾನೆ ಮಾಡಬಹುದಾದ ಸಾಧನ ಏನಾಗುತ್ತೆ ನೋಡ್ರಿ? ಹದಿಮೂರು ಏನಿದೆ ಅಂತಂದರೆ ಫ್ಯಾಕ್ಸ್. ಫ್ಯಾಕ್ಸ್ ಮೂಲಕ ನಾವೇನು ಮಾಡ್ತೀವಿ? ಕಳಿಸ್ತೀವಿ, ಅದು ಶೀಘ್ರವಾಗಿ ಹೋಗುತ್ತೆ. ಫ್ಯಾಕ್ಸ್ ಆಗುತ್ತೆ. ಫ್ಯಾಕ್ಸ್, ಅಪೆಂಡಿಕ್ಸ್, ಫ್ಯಾಕ್ಸ್. ಈಗ ನೋಡಿ, ಈ ಒಂದು ಪದ, ವಿಜ್ಞಾನ ಪದ ಬಂಧ ಪರಿಪೂರ್ಣ ಆಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪದಬಂಧದ ಜೊತೆಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಟೇಕ್ ಕೇರ್.